ಸಿದ್ದರಾಮಯ್ಯ ಅವರು ಈಗಾಗಲೇ ಎರಡನೇ ಬಾರಿ ಪ್ರಮಾಣ ವಚನ ತಗೊಳ್ಳಿಕ್ಕೆ ಈಗ ರೆಡಿ ಆಗಿದ್ದಾರೆ. ಜೊತೆಗೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಘೋಷವಾಕ್ಯಗಳು ಕೂಡ ಈಗಾಗಲೇ ಕೂಗ್ತಾ ಇದ್ದಾರೆ. ಜೊತೆಗೆ ಈ ಒಂದಷ್ಟು ದಿನಗಳ ಹಿಂದೆ ಒಂದು ಪೋಸ್ಟ್ ವೈರಲ್ ಆಗಿತ್ತು, ಅವರ ಒಂದು ಸಿನಿಮಾ, ಅವರ ಒಂದು ಬಯೋಗ್ರಫಿ ಬರ್ತಾ ಇದೆ ಅಂತ, ಲೀಡರ್ ರಾಮಯ್ಯ ಅಂತ. ಸೊ ಮತ್ತೆ ಆ ಪೋಸ್ಟರ್ಗಳು ಈಗ ಸದ್ದು ಮಾಡ್ತಾ ಇದೆ. ಹಾಗಾಗಿ ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿರೋರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀವಿ. ಎಸ್ ಸರ್, ಸರ್ ಈ ಹಿಂದೆ ಈಗ ಎರಡನೇ ಬಾರಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಸೊ ಈ ಹಿಂದೆನೇ ಈ ಸಾಕಷ್ಟು ಅವ್ರ ಬಗ್ಗೆ ಒಂದು ಬಯೋಗ್ರಫಿ ಆಗುತ್ತೆ ಅಂತ ಸಿನಿಮಾ ಆ ಒಂದು ಪೋಸ್ಟರ್ ಹರಿದಾಡ್ತಾ ಇತ್ತು. ಸೊ ಈಗ ಮತ್ತೆ ಆ ಪೋಸ್ಟ್ ಈಗ ಹರಿದಾಡ್ತಾ ಇದೆ ಎಲ್ಲ ಕಡೆ, ಹೆಂಗನಿಸ್ತದೆ? ನಾವು ಅವರು ಮುಖ್ಯಮಂತ್ರಿ ಆಗಲಿ ಆಗದೆ ಇರಲಿ, ನಾವು ಅವ್ರ ಸಿನಿಮಾ ಮಾಡಬೇಕು, ಬಯೋಪಿಕ್ ಸಂಪೂರ್ಣ ಬಯೋಪಿಕ್ ಮಾಡ್ಬೇಕಂತೇಳಿ ಇವಾಗ 7-8 ತಿಂಗಳಿಂದನೇ ಡಿಸೈಡ್ ಮಾಡಿದ್ವಿ. ಆ ಸಿನಿಮಾದ ಕೆಲಸ ಕೂಡ ಇವಾಗ ಅರ್ಧದ ಹಂತಕ್ಕೆ ಬಂದಿದೆ. ಇವಾಗ ಏನು ಖುಷಿ ಅಪ್ಪ ಅಂದರೆ ಅವರು CM ಆಗಿದ್ದಾರೆ ಅನ್ನೋದೊಂದು ದೊಡ್ಡ ಖುಷಿಯಾಗಿದೆ. ನಮ್ಮ ಸಿನಿಮಾ ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ಬೇಕು, ಇದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ನಮಗೆಲ್ಲರಿಗೆ ಆಸೆ ಇದೆ. ಜೊತೆಗೆ ಈಗ ಈ ಹಿಂದೆ ಒಂದಷ್ಟು ಅವ್ರಿಗೆ ತಕ್ಕನಾಗಿ ಒಂದು ಸ್ಕ್ರಿಪ್ಟ್ ಅವೆಲ್ಲ ಮಾಡ್ಕೊಂಡಿದ್ರಿ, ಬಟ್ ಇವಾಗ ಎರಡನೇ ಸಿನಿಮಾ ಮುಖ್ಯಮಂತ್ರಿ ಆಗ್ತಾ ಇರೋದಾಗ, ಸೊ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸಿನಿಮಾದಲ್ಲಿ ಹಿಂಗೆ? ಹೌದೌದು ಸರ್, ಇವಾಗೆಲ್ಲ ಮತ್ತೆ ಕಂಪ್ಲೀಟ್ ಆಗಿ ಚೇಂಜಸ್ ಮಾಡ್ಬೇಕು. ನಾವು ಆಲ್ರೆಡಿ ಪರ್ಮಿಷನ್ ತಗೊಂಡೇ ಸಿನಿಮಾ ಮಾಡ್ತಾ ಇದ್ದೀವಿ. ಇವಾಗ ಮತ್ತೆ ಇವಾಗ ಇವರು CM ಆಗಿರೋದ್ರಿಂದ ಇವಾಗ ನಮಗೂ ಜವಾಬ್ದಾರಿ ಜಾಸ್ತಿ ಬರುತ್ತೆ. ಇವಾಗ ಅದನ್ನು ಸ್ವಲ್ಪ ದೊಡ್ಡ ಮುಖಾಂತರ ಮಾಡಬೇಕು, ಇನ್ನು ಚೇಂಜಸ್ ಕೂಡ ಮಾಡಬೇಕು ಆ ಸಿನಿಮಾದಲ್ಲಿ. ಸ್ಕ್ರಿಪ್ಟ್ ಅದೇ ಇರುತ್ತೆ, ಬಟ್ ಆರ್ಟಿಸ್ಟ್ ಬಂದು ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ ಅಂತ ನಮಗೆ ಅನಿಸುತ್ತೆ. ಈಗ ಜೊತೆಗೆ ಫಸ್ಟ್ ಟೈಮ್ ನೀವು ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು, ಬಯೋಪಿಕ್ ಮಾಡಬೇಕು ಅಂತ ಅಂದರೆ, ಸೊ ಫಸ್ಟ್ ಅವ್ರ ಪರ್ಮಿಷನ್ ಇರಬೇಕಾಗತ್ತೆ. ಅವ್ರ ಮುಂದೆ ಹೋಗಿ ಈ ಥರ ಅಂತ ಹೇಳಿದಾಗ ಫಸ್ಟ್ ಅವರ ರಿಯಾಕ್ಷನ್ ಏನಿತ್ತು? ಅವ್ರದ್ದು ಒಳ್ಳೆ ಒಪಿನಿಯನ್ನೇ ಇತ್ತು ನಮಗೆ. ಫಸ್ಟ್ ಸರಿ ಹೋದಾಗ ಆಯಿತು ನೋಡೋಣ ಮಾಡೋಣ ಅನ್ನೋದು ಲೆಕ್ಕಕ್ಕೆ ಹೇಳಿದರು. ಆಮೇಲೆ ನಾವು ರೆಗ್ಯುಲರ್ ಆಗಿ ಅವರಿಗೆ ಬೆನ್ನತ್ತಿರೋದ್ರಿಂದ ಆಯ್ತಪ್ಪ ಮಾಡ್ರಿ, ಏನು ಮಾಡ್ತೀರಿ ಮಾಡ್ರಿ ಅಂತೇಳಿ ನಮಗೆ ಪರ್ಮಿಷನ್ ಕೊಟ್ಟರು. ಆವಾಗಿಂದನೇ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಆಗಲೇ 6-7 ಆಯಿತು ಕೆಲಸ ಸ್ಟಾರ್ಟ್ ಮಾಡಿ. ಶೂಟಿಂಗ್ ಕೂಡ ಮಿನಿಮಮ್ ಒಂದು ಅರ್ಧ ಹಂತಕ್ಕೆ ಬಂದಿದೆ, ಇನ್ನೂ ಅರ್ಧ ಬಾಕಿ ಇದೆ ನಮಗೆ. ಈ ಆದಷ್ಟು ಬೇಗ ಇವಾಗ ಇನ್ನೊಂದು 6 ಮಂತಲ್ಲಿ ಸಿನಿಮಾ ಹೊರಗಡೆ ಬರುತ್ತೆ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಈಗ ಬಯೋಪಿಕ್ ಅಂತ ಬಂದಾಗ ಆರ್ಟಿಸ್ಟ್ಗಳು ತುಂಬಾನೇ ಮುಖ್ಯ ಆಗ್ತಾರೆ, ಸೊ ಇದರಲ್ಲಿ ಯಾರೆಲ್ಲ ಮೇನ್ ಆರ್ಟಿಸ್ಟ್ ಇದ್ದಾರೆ, ಹೇಗೆ ಅದ್ರ ಬಗ್ಗೆ ಏನಾದ್ರು ಹೇಳೋದು? ಸರ್, ನಾವು ಆರ್ಟಿಸ್ಟ್ ಬಗ್ಗೆ ಲಾಸ್ಟ್ ಟೈಮು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ವಿ. ನಾವು ಇದೇ ರಾಮನವಮಿದಿಂದ ಹಿಂದೆನೇ ಇಲ್ಲೇ ಸಿದ್ದರಾಮಯ್ಯ ಅವ್ರ ಮನೆ ಮುಂದೆನೇ ಇದು ಲೀಡರ್ ರಾಮಯ್ಯ ಅಂತೇಳಿ ಪೋಸ್ಟ್ ಲಾಂಚ್ ಮಾಡಿದ್ವಿ. ಇದರಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದ್ದಾರೆ. ನಮಗೆ ಮುಖ್ಯವಾಗಿ ತಮಿಳ ಆರ್ಟಿಸ್ಟ್ ಆಗಿರ್ತಂಥ ವಿಜಯ್ ಸೇತುಪತಿ ಮೇನ್ ಲೀಡ್ ರೋಲಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಕನ್ನಡದಲ್ಲಿ ಕೂಡ ಬಹಳಷ್ಟು ಜನ ಇದ್ದಾರೆ, ಅದನ್ನು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೀವಿ ನಾವು ಮುಂದೆ. ಜೊತೆಗೆ ಇದು 2 ಪಾರ್ಟಲ್ಲಿ ಮೂಡ್ ಬರುತ್ತೆ ಅನ್ನೋ ಒಂದಷ್ಟು ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದು? ಹೌದೌದು, ಅದು ಕಥೆ ದೊಡ್ಡದು ಇರೋದ್ರಿಂದ ಒಂದೇ ಸಿನಿಮಾದಲ್ಲಿ ಆ ಥರ ಬೇಕಾ ಥರ ಮುಗಿಸೋಕೆ ನಮಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ 2 ಭಾಗ 1 ಭಾಗ 2 ಮಾಡೋಣ ಅಂತೇಳಿ ನಮಗೆ ಇಷ್ಟ. ಅದಕ್ಕೋಸ್ಕರ 2 ಪಾತ್ರದಲ್ಲಿ ಬರುತ್ತೆ. ಕಂಪ್ಲೀಟ್ ಆಗಿ 2 ಶೂಟ್ ಮಾಡ್ಕೊಂಡ ಮೇಲೆ ರಿಲೀಸ್ ಮಾಡ್ತೀವಿ. ಜೊತೆಗೆ ಈಗ ಒಂದಷ್ಟು ಅಪ್ಡೇಟ್ಗಳೆಲ್ಲ ಕೊಟ್ಟಿದ್ದೀರಾ, ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡ್ತಾರೆ, ಹಾಗಾಗಿ ಸಿನಿಮಾ ಯಾವಾಗ ಬರುತ್ತೆ ಅಂತ ಜನಗಳು ಜೊತೆ ಅವರ ಅಭಿಮಾನಿಗಳಂತೂ ಕಾತರದಿಂದ ಕಾಯ್ತಾ ಇರ್ತಾರೆ. ಒಂದು ಹಿಂಟ್ ಕೊಡೋದಾದ್ರೆ, ನಾವು ಆಗಸ್ಟ್ 3 ಅವ್ರ ಬರ್ತ್ಡೇ ಗಿಫ್ಟ್ ಕೊಡೋಣ ಸಿನಿಮಾ ಅಂತೇಳಿ ನಾವು ಅನ್ಕೊಂಡಿದ್ವಿ. ಬಟ್ ಅದು ನಾರ್ಮಲ್ ಸಿಚುಯೇಷನಲ್ಲಿ, ಇವಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ನಮಗೆ ಜವಾಬ್ದಾರಿ ಜಾಸ್ತಿ ಇದೆ, ಒಂದು ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆಗ್ಬೋದು. ಈ ಇಯರಲ್ಲಿ ಕಂಪ್ಲೀಟ್ ಮಾಡ್ತೀವಿ ನಾವು, ಏನಾದರೂ ಈ ವರ್ಷದಲ್ಲಿ ರಿಲೀಸ್ ಮಾಡ್ತೀವಿ, ಈ ವರ್ಷದಲ್ಲೇ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಎಸ್ ಸರ್, ನೋಡಿದ್ರಲ್ಲ ಈ ರೀತಿ ಒಂದು ಬಯೋಪಿಕ್ ಸಿನಿಮಾ ಅಂತ ಬಂದಾಗ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಈ ವರ್ಷದಲ್ಲೇ ಲೀಡರ್ ರಾಮಯ್ಯ ತೆರಿಗೆ ಅಪ್ಪಳಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತದೆ. ಅಂಡ್ ನೆಕ್ಸ್ಟ್ ಎಪಿಸೋಡ್ ಮತ್ತೆ ನಾನು ಸಿಗ್ತೀನಿ. ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ.